Hello everyone, welcome back to our channel Chandra's Lifestyle Logs. In our video dalli stove na yav rithi deep clean maadkolbeku annodanna ee video dalli share maartta idini. Stove deep clean anoshrolgade tumbha jidd irutte, nama melin part en irutte idanna iddange kelagade down part iralla. So idannelladanna kuda nanu full detailing agi step by step teliskottibidta idini. Ina nanu ivattu stove na deep clean madakke use maartaranta liquid bandibittu Mr. Mazal avurdu kitchen cleaner anta yen barutte ide liquids na nanu clean madakke use maartta idini. So ide reetiyagiruvanta liquid na navu maneyalle thumba effective agi yav rithi maadkolbeku annodanna idukku munche videos alli nanu DIY cleaning liquids anno videos alli share maadidini. Ashte alla adralli nanu stone na kuda clean maadibittu with result jothege nim jothe share maadidini. So aa video yaralu check maadilla andre please ondsari check maadibidi. Ond vele nimmatra enadru ee liquid idde andre so idrinda nanu yav rithi deep clean maadkoltini annodanna ee video dalli share maadibirtini. ಇಲ್ಲ ನಿಮಗೆ ಏನಾದರೂ ಈ ಲಿಕ್ವಿಡ್ ಬೇಕು ಅಂದರೆ ಈ ಲಿಕ್ವಿಡ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು. ಇನ್ನು ಈ ವಿಡಿಯೋ ನೋಡ್ಕೊ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಎಂದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ಗೆ ಸ್ಟೌವ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬನ್ನಿ. ನೋಡ್ತಿದ್ದೀರಲ್ಲ ಸ್ಟೌವ್ ಈ ರೀತಿಯಾಗಿ ಸ್ವಲ್ಪ ಡರ್ಟಿಯಾಗಿದೆ. ತುಂಬ ಡರ್ಟಿ ಅಂತ ಏನಿಲ್ಲ. ಆ್ಯಕ್ಚುಲಾಗಿ ಇದು ಫ್ರಂಟ್ ಪಾರ್ಟ್ ಇದೇ ರೀತಿಯೇ ಇರುತ್ತೆ, ಬಟ್ ಬ್ಯಾಕಲ್ಲಿ ಈ ರೀತಿ ಕೊಳೆ ಎಲ್ಲನೂ ಕೂತ್ಕೊಂಡಿರುತ್ತೆ. ಸೊ ಹಾಲು ಉಕ್ಕದಾಗಿರ್ಬೋದು ಅಥವಾ ಪ್ರತಿಯೊಂದು ಏನಾದರೂ ನಾವು ಮಾಡಿದಾಗೆಲ್ಲ ಉಕ್ಕಿದಾಗ ಈ ರೀತಿ ಕಲೆಕ್ಟ್ ಆಗಿರುತ್ತೆ. ಆಲ್ಮೋಸ್ಟ್ 2 to 3 ಮಂತ್ಸಿಂದ ಇದನ್ನು ನಾನು ಡೀಪ್ ಕ್ಲೀನ್ ಅನ್ನೋದು ಮಾಡಿಲ್ಲ. ಸೊ ಇವತ್ತು ಡೀಪ್ ಕ್ಲೀನ್ ಮಾಡ್ಕೊಳ್ತಾ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ಅದರ ಮೇಲಿರುವಂತಹ ಈ ಪ್ಲೇಟ್ಸ್ನೆಲ್ಲನೂ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಸ್ಟೌ ಡೀಪ್ ಕ್ಲೀನಿಂಗ್ ಅಂದರೆ ಪೂರ್ತಿಯಾಗಿ ಸ್ಟೌನ ಎಲ್ಲ ಪಾರ್ಟ್ಗಳನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಪ್ಲೇಟ್ಸ್ ಎಲ್ಲ ಏನು ತೆಗೆದೆ ಅದನ್ನು ನಾನು ಫಸ್ಟಿಗೆ ನೆನೆಸಾಕ್ಬಿಡ್ತೀನಿ. ಇಲ್ಲಿ ಗ್ಯಾಸ್ ಎಲ್ಲ ಬರುತ್ತೆ ಅಲ್ವಾ, ಗ್ಯಾಸ್ ಪೈಪು ಅಲ್ಲಿರ್ಬೋದು, ಬರ್ನರ್ಸ್ ಇರ್ಬೋದು, ಇದನ್ನು ಎಲ್ಲದನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟಿಗೆ ಒಂದು ಬರ್ನರ್ನ ಮಾತ್ರ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಐ ಮೀನ್ ಒಂದನ್ನು ಮಾತ್ರ ಕ್ಲೀನ್ ಮಾಡಿ ತೋರಿಸ್ತೀನಿ, ಒಂದು ಅದೇ ರೀತಿ ಬಿಡ್ತೀನಿ. ಲಾಸ್ಟಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಇದು ಆಟೋಮ್ಯಾಟಿಕ್ ಸ್ಟೌವ್ ಆಗಿರೋದ್ರಿಂದ ಸ್ವಿಚ್ನ ನಾವು ಪ್ರೆಸ್ ಮಾಡಿದ ಕೂಡಲೇ ಆನ್ ಆಗುತ್ತೆ. ಸೊ ಆನ್ ಆಗಬೇಕಾದ್ರೆ ವೈಟ್ ಕಲರ್ ಏನು ಕಾಣಿಸ್ತಿದೆ ಅದನ್ನು ನಾನು ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಒಂದು ಕಿಂಗ್ ರ್ಯಾಪಿಂದ ಆ ಬರ್ನರ್ನ ಕವರ್ ಮಾಡ್ತೀನಿ. ಆದಷ್ಟು ನಾವು ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಕವರ್ ಮಾಡಿ ಕ್ಲೀನ್ ಮಾಡಿದ್ರೆ ಬೆಟರು. ನಾರ್ಮಲಾಗಿ ಕವರ್ಸ್ ಏನು ಸಿಗುತ್ತೆ ಅದರಿಂದ ಕೂಡ ನಾವು ಈ ರೀತಿ ನೀಟಾಗಿ ಕವರ್ ಮಾಡ್ಬೋದು. ಒಂದು ರಬ್ಬರ್ ಬ್ಯಾಂಡಿಂದ ಅಟ್ಯಾಚ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಫಸ್ಟಿಗೆ ಇದನ್ನು ನಾನು ವಾಟರ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡು ನೆನೆಸಿಟ್ಕೊಳ್ತಾ ಇದ್ದೀನಿ. ಅದೇ ವಾಟರ್ ಜೊತೆಗೇನೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 15 to 20 ಮಿನಿಟ್ಸ್ ಇದೇ ರೀತಿಯೇ ಸೋಕ್ ಮಾಡೋಕ್ಕೆ ಬಿಟ್ಬಿಡೋಣ. ಈ ರೀತಿ ಮಾಡೋದ್ರಿಂದ ಅದು ಒಳಗಡೆ ಇರುವಂತಹ ಹೆವಿ ಆಗಿರುವಂತಹ ಮಾರ್ಕ್ಸ್ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗುತ್ತೆ, ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಫಸ್ಟ್ಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ ಆಗಿರೋದ್ರಿಂದ ಈ ರೀತಿ ಹ್ಯಾಂಡ್ ಗ್ಲೋವ್ಸ್ನ ಕಂಪಲ್ಸರಿಯಾಗಿ ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಹ್ಯಾಂಡ್ಸು ಬೇಗನೆ ರಫ್ ಆಗುತ್ತೆ. ಫಸ್ಟಿಗೆ ನಾನು ಬ್ಯಾಕ್ ಪಾರ್ಟ್ನ ಕ್ಲೀನ್ ಮಾಡ್ಕೊಂಬಿಡೋಣ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಗ್ಯಾಸ್ ಪೈಪು, ಇಲ್ಲಿ ಪೂರ್ತಿಯಾಗಿ ಜಿಡ್ಡಿದೆ. ಇಲ್ಲಿ ನಾನು ಇದೇ ಸ್ಪ್ರೇನ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ಒಂದ್ಸರಿ ಜಸ್ಟ್ ರಬ್ ಮಾಡ್ತಾ ಇದ್ದೀನಿ. ಗ್ಲೌಸಲ್ಲೇ ರಫ್ ಸರ್ಫೇಸ್ ಇರೋದ್ರಿಂದ ಅದೇ ಗ್ಲೌಸ್ನಿಂದ ನಾನು ರಬ್ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ಬ್ಯಾಕ್ ಸೈಡ್ ಏನಿದೆ ಅಲ್ಲೂ ಕೂಡ ಸ್ವಲ್ಪ ಲಿಕ್ವಿಡ್ನ ಸ್ಪ್ರೇ ಮಾಡಿದ್ದೀನಿ. ಅರ್ಧಿ ಸ್ಪ್ರೇ ಮಾಡಿ ಬಿಡೋದ್ರಿಂದ ಅಲ್ಲಿರೋ ಮಾರ್ಕ್ಸ್ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲೆಲ್ಲಿ ಹೆವಿ ಮಾರ್ಕ್ಸ್ ಇದೆಯೋ ಅಲ್ಲೆಲ್ಲ ಕಡೆಯೂ ನಾನು ಇದೇ ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈಗ ಒಂದು ಸ್ಪ್ರಾಂಜಿ ಆಗಿರುವಂತಹ ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲಾಸ್ ಮೇಲೆ ನಾವು ಯಾವುದೇ ರೀತಿಯಾಗಿರುವಂತಹ ಹಾರ್ಡ್ ಸ್ಕ್ರಬ್ಬರ್ಸ್ನ ಯೂಸ್ ಮಾಡಬಾರ್ದು. ಸೊ ಅದರ್ ಪಾರ್ಟ್ಗೆ ನಾವು ಬೇಕಾದರೆ ಸ್ವಲ್ಪ ರಫ್ ಆಗಿರುವಂತಹ ಸ್ಟೀಲ್ ಸ್ಕ್ರಬ್ಬರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಪ್ರತಿಯೊಂದು ಕಾರ್ನರ್ಗೆ ಪ್ರತಿಯೊಂದು ಸಂದಿಗೂ ಕೂಡ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ರಬ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತುಂಬ ಹೆವಿ ಸ್ಟೈನ್ಸ್ ಇದೆ ಅಂತ ಅನ್ನಿಸ್ದಾಗ ಈ ರೀತಿ ಸಿಂಕ್ ಕ್ಲೀನಿಂಗ್ ಬ್ರಷ್ ಏನು ಬರುತ್ತೆ
ಅದು ಸ್ವಲ್ಪ ರಫ್ ಆಗಿರುತ್ತೆ ಅಲ್ವಾ, ಆ ಬ್ರಷಿಂದ ಎಲ್ಲೆಲ್ಲಿ ಜಿಡ್ಡು ಜಾಸ್ತಿ ಇರುತ್ತೋ ಒಂದ್ಸತಿ ಬ್ರಷ್ ಮಾಡ್ಕೊಳ್ತೀನಿ. ಈ ರೀತಿ ಬ್ರಷ್ ಮಾಡಿದಾದಮೇಲೆ ಓಲ್ ಸಿಂಕ್ ಪೈಪ್ನ ನಾನು ಅದೇ ಲಿಕ್ವಿಡ್ನ ಸ್ಕ್ರಬ್ಬರ್ಗೆ ಹಾಕ್ಕೊಂಡು ಒಂದು ಕಡೆಯಿಂದ ಎಲ್ಲ ಕಡೆ ವೈಪ್ ಮಾಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ನೋಬ್ ಏನಿರುತ್ತೆ, ಗ್ಯಾಸ್ ಆನ್ ಆ್ಯಂಡ್ ಆಫ್ ಏನು ಮಾಡ್ತೀವಿ ಆ ಪ್ಲೇಸಲ್ಲೂ ಕೂಡ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಸಿಲಿಂಡ್ರು ಔಟ್ಸೈಡಿಂದ ಇಲ್ಲಿ ಕನೆಕ್ಷನ್ ಕೊಟ್ಟಿರೋದ್ರಿಂದ ಈ ರೀತಿ ಇಲ್ಲೇ ನಮಗೆ ಆಫ್ ಆ್ಯಂಡ್ ಆನ್ ಇರುತ್ತೆ. ಸೊ ಅದನ್ನು ಕೂಡ ಅಲ್ಲಿರುವಂಥ ಜಿಡ್ನೆಲ್ಲ ಅದನ್ನು ನಾವು ಒಂದ್ಸತಿ ರಬ್ ಮಾಡಿಬಿಟ್ಟು ನೀಟಾಗಿ ಒಂದ್ಸರಿ ವೈಪರಲ್ಲಿ ಐ ಮೀನ್ ವೈಪ್ಸಲ್ಲಿ ವೈಪ್ ಮಾಡಿಬಿಟ್ಟು ಆಮೇಲೆ ಒಂದು ವೆಟ್ ಕ್ಲಾತಿಂದ ವೈಪ್ ಮಾಡಿ ಪುನಃ ಮತ್ತೆ ಡ್ರೈ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ನಾವು ಸೈಮಲ್ಟೇನಿಯಸ್ ಆಗಿ ಕ್ಲಾತ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ಅಲ್ಲಿರುವಂಥ ಜಿಡ್ಡು ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡ್ಕೊಳ್ಳ, ಈಗ ಈ ರೀತಿ ಸೈಡ್ಸಲ್ಲಿ ಏನಿದೆ ಎಡ್ಜಸ್ಸಲ್ಲಿ ಅದನ್ನು ಕೂಡ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡಿಫ್ರೆನ್ಸ್ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು, ಆದರೆ ಯಾವ ಕಲರ್ ಇತ್ತು ಈಗ ಯಾವ ಕಲರ್ ಚೇಂಜ್ ಆಗಿದೆ ಅಂತ. ಅದೇ ರೀತಿಯೇ ಇಲ್ಲಿ ಸ್ಟೌವ್ ಕೆಳಗಡೆ ಏನಿದೆ ಆ ಪಾರ್ಟ್ನ ಕೂಡ ಒಂದ್ಸರಿ ಸೇಮ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಆ ಎಡ್ಜಸ್ ಏನಿರುತ್ತೆ ಸೈಡ್ಗೆ ವಾಲ್ಗಿರುವಂತಹ ಗ್ರಾನೆಟ್ಟು ಅದನ್ನು ನಾನು ನೀಟಾಗಿ ಬ್ರಷ್ ಮಾಡಿಕೊಂಡು ವೈಪ್ ಮಾಡ್ಕೊಳ್ತೀನಿ. ನೀಟಾಗಿ ಒಂದ್ಸತಿ ವೈಪ್ ಮಾಡ್ಕೊಂಡಿದ್ದು ಆದಮೇಲೆ ಫಸ್ಟ್ಗೆ ನಾನು ಬ್ರಷಿಂದ ನೀಟಾಗಿ ಒಂದ್ಸತಿ ಬ್ರಷ್ ಮಾಡಿಕೊಂಡು ಆಮೇಲೆ ವೆಟ್ ಕ್ಲಾತಿಂದ ವೈಪ್ ಮಾಡಿ ಆಮೇಲೆ ಡ್ರೈ ಕ್ಲಾತಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟಲ್ಲಿ ಯೂಸ್ ಮಾಡಿರೋದು ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ ಅಲ್ಲಿ ಎಷ್ಟೇ ಜಿಡ್ಡಿದ್ರು ಕೂಡ ಎಷ್ಟೇ ವಾಟರ್ ಇದ್ರೂ ಕೂಡ ಈಸಿಯಾಗಿ ಅದು ರಿಮೂವ್ ಆಗುತ್ತೆ. ಈಗ ನೋಡಿದ್ರಲ್ಲ ಸ್ಟೌನ ನಾನು ಪುನಃ ಅದರ ಪ್ಲೇಸ್ಗೆ ಇಟ್ಟಿದ್ದೀನಿ. ಈ ಕಡೆ ನಾವು ಕೆಳಗಡೆ ಕೂಡ ಆ ಲಿಕ್ವಿಡ್ನ ಸ್ಪ್ರೇ ಮಾಡಿರೋದ್ರಿಂದ ಅಲ್ಲೂ ಕೂಡ ಸಾಫ್ಟಾಗಿ ಅಲ್ಲಿರುವಂತಹ ಜಿಡ್ಡು ಕೂಡ ನೀಟಾಗಿ ಕೆಳಗಡೆ ನಿಮಗೆ ಡ್ರಾಪ್ಸ್ ಆಗಿ ಬಿದ್ದಿರುತ್ತೆ. ಅದನ್ನು ವೈಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಸ್ಟೌನ ಬ್ಯಾಕ್ ಸೈಡ್ಗೆ ಇಲ್ಲಿ ಟರ್ನ್ ಮಾಡಿ ಇಟ್ಕೊಂಡಿದ್ದೀನಿ. ಪುನಃ ಸೇಮ್ ಪ್ರೋಸೆಸ್, ಮತ್ತೆ ಒಂದ್ಸರಿ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಬ್ರಷ್ನ ಸಹಾಯದಿಂದ ನೀಟಾಗಿ ರಬ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲೂ ತುಂಬ ಹಾರ್ಡಾಗಿರೋದ್ರಿಂದ ಹಾರ್ಡಾಗಿರುವಂತಹ ಬ್ರಷ್ನ ಯೂಸ್ ಮಾಡಬೇಕಾಗತ್ತೆ. ಸಾಫ್ಟಾಗಿರುವಂತಹ ಬ್ರಷ್ನ ನಾವು ಟೂತ್ ಬ್ರಷ್ನೆಲ್ಲ ಯೂಸ್ ಮಾಡಿದ್ರೆ ಈ ಸ್ಟೈನ್ಸ್ ಅನ್ನೋದು ಈಸಿಯಾಗಿ ರಿಮೂವ್ ಆಗಲ್ಲ. ಒಂದು ವೇಳೆ ನೀವೇನಾದರೂ ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡೋಕ್ಕೆ ಹೋದರೂ ಕೂಡ ಸೊ ಬೇಗನೆ ನಮ್ಮ ಹ್ಯಾಂಡ್ಸ್ ಅನ್ನೋದು ಸಾಫ್ಟ್ ಆಗುತ್ತೆ. ಇಲ್ಲಿ ಯೂಸ್ ಮಾಡಿರುವಂಥ ಲಿಕ್ವಿಡು ಕೆಮಿಕಲ್ ಬೇಸ್ಡ್ ಆಗಿರೋದ್ರಿಂದ ಬೇಗನೆ ಸಾಫ್ಟಾಗಿ ಆ ಸ್ಟೀಲ್ ಸ್ಕ್ರಬ್ಬರ್ ಏನಿರುತ್ತೆ ಅದರಿಂದ ನಮ್ಮ ಹ್ಯಾಂಡ್ಸ್ಗೆ ಕೂಡ ಹಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಈ ರೀತಿ ಗ್ಲೌಸ್ನ ಹಾಕ್ಕೊಂಡು ಈ ರೀತಿ ಟೂಲ್ಸ್ನ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡಿರುವಂತಹ ಕೆಲವು ಐಟಮ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈಗ ಈ ಸ್ಪಾಂಜಿ ಸ್ಕ್ರಬ್ಬರ್ ಏನಿದೆ ಈ ಸ್ಪಾಂಜಿನ ನಾನು ಎಲ್ಲ ಕಡೆ ನೀಟಾಗಿ ಒಂದ್ಸರಿ ವೈಪ್ ಮಾಡಿಕೊಂಡು ಅಲ್ಲಿರುವಂಥ ಡರ್ಟ್ನೆಲ್ಲನೂ ಕಲೆಕ್ಟ್ ಮಾಡಿಕೊಂಡು ಒಂದ್ಸರಿ ವಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸ್ಟೌವ್ ಆಲ್ಮೋಸ್ಟ್ ಬ್ಯಾಕ್ ಸೈಡ್ ಕ್ಲೀನ್ ಆಗಿದೆ. ಇನ್ನು ಸೈಡು ಎಡ್ಜಸ್ ಎಲ್ಲ ಏನಿರುತ್ತೆ ಅಲ್ಲೂ ಕೂಡ ಅದೇ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ನಾರ್ಮಲಾಗಿ ನಾನು ಗ್ಲೌಸಿಂದನೇ ಒಂದ್ಸತಿ ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ರಬ್ಬರ್ ಏರಿಯಾ ಏನಿರುತ್ತೆ ಅಂದರೆ ಸ್ಟೌವ್ನ ನಾವು ಇಟ್ಟಾಗ ಆ ರಬ್ಬರ್ ಕಾರ್ಕ್ ಏನಿರುತ್ತೆ ಅದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಅಲ್ವಾ, ಆ ರಬ್ಬರ್ ಏರಿಯಾದಲ್ಲೂ ಕೂಡ ತುಂಬ ಜಿಡ್ಡಿರುತ್ತೆ. ಅದನ್ನು ಕೂಡ ನಾವು ನೀಟಾಗಿ ಈ ರೀತಿ ಒಂದ್ಸರಿ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ವೈಪ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ನಾವು ಸ್ಟೌವ್ನ ಮಂತ್ಲಿ ಒಂದ್ಸರಿ ಡೀಪ್ ಕ್ಲೀನ್ ಅನ್ನೋದು ಮಾಡಿಕೊಂಡ್ರೆ ನಮ್ಮ ಸ್ಟೌವ್ ಅನ್ನೋದು ಯಾವುದೇ ರೀತಿ ರಿಪೇರಿಗೆ ಬರದಿರ ನೀಟಾಗಿ ಸರ್ವಿಸ್ಗಿಂತಲೂ ಚೆನ್ನಾಗಿ ಎಫೆಕ್ಟ್ ಇರುತ್ತೆ. ಈಗ ಎಲ್ಲದನ್ನು ನಾನು ನೀಟಾಗಿ ವೆಟ್ ಕ್ಲಾತಿಂದ ಒಂದ್ಸರಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ವೆಟ್ ಕ್ಲಾತಿಂದ ವೈಪ್ ಮಾಡಿದಾದಮೇಲೆ ಪುನಃ ನಾನು ಒಂದು ಡ್ರೈ ಕ್ಲಾತಿಂದ ಕೂಡ ವೈಪ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಗಿದೆ, ನೋಡೋಕ್ಕೆ ಎಷ್ಟು ಶೈನಿ ಆಗಿದೆ ಅಂತ. ಸೊ ನಮ್ಮನೆಯಲ್ಲಿರುವಂತಹ ಮೂಲೆ ಇರ್ಬೋದು, ಕಾರ್ನರ್ ಇರ್ಬೋದು, ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಇರ್ಬೋದು, ನಾವು ಸ್ವತಃ ನಮ್ಮ ಕೈಗಳಿಂದ ಈ ರೀತಿ ಕ್ಲೀನ್ ಮಾಡಿಕೊಂಡಾಗ ಅದರ ಖುಷಿಯೇ ಬೇರೆ ಇರುತ್ತೆ. ಕ್ಲೀನ್ ಆದಮೇಲೆ ಆ ಒಂದು ಪರ್ಟಿಕ್ಯುಲರ್ ಗ್ಯಾಜೆಟ್ಸ್ನ ಯೂಸ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈಗ ನಾನು ಈ ಕಡೆ ಒಂದು ಬರ್ನರ್ನ ಏನು ತೆಗೆದಿದ್ದೆ ಅದರ ಒಳಗಡೆ ಕೂಡ ತುಂಬ ರಸ್ಟ್ ಅನ್ನೋದು ಡಸ್ಟ್ ಅನ್ನೋದು ಕಲೆಕ್ಟ್ ಆಗಿರುತ್ತೆ. ಅದನ್ನು ಕೂಡ ಒಂದು ಟಿಶ್ಯೂ ಪೇಪರ್ ಮೇಲೆ ಆ ಲಿಕ್ವಿಡ್ನ ಸ್ಪ್ರೇ ಮಾಡಿ, ನಾರ್ಮಲಾಗಿ ಈ ರೀತಿ ಟಿಶ್ಯೂ ಪೇಪರ್ಗೆ ಸೇಮ್ ಲಿಕ್ವಿಡ್ನ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಅದರೊಳಗಡೆ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ತುಂಬಾ ಡಸ್ಟ್ ಅನ್ನೋದು ಕಲೆಕ್ಟ್ ಆಗುತ್ತೆ. ಸೊ ಆ ಡಸ್ಟ್ನ ನಾವು ಅದೇ ರೀತಿಯೇ ಬಿಟ್ಬಿಟ್ರೆ ಗ್ಯಾಸ್ ಅನ್ನೋದು ಬ್ಲಾಕ್ ಆಗ್ತಾ ಇರುತ್ತೆ. ಸೊ ಆಗಾಗ ನಾವು ಸ್ಟೌವ್ನ ಡೀಪ್ ಕ್ಲೀನ್ ಮಾಡ್ಕೊಂಡಾಗ ಬರ್ನರ್ನ ಒಳಗಡೆ ಕೂಡ ಒಂದು ಟಿಶ್ಯೂ ಪೇಪರ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಇನ್ನೂ ಡೀಟೇಲಿಂಗ್ ಆಗಿ ಇದಕ್ಕೂ ಮುಂಚೆ ಒಂದು ವಿಡಿಯೋ ಟಿಪ್ಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದರಿಂದ ಈ ವಿಡಿಯೋನಲ್ಲಿ
ನೀಟಾಗಿ ಕ್ಲಿಯರಾಗಿ ನಾನು ಆ ಪರ್ಟಿಕ್ಯುಲರ್ ಆ ಪಾರ್ಟ್ನ ಶೇರ್ ಮಾಡ್ತಾ ಇಲ್ಲ. ಈಗ ನೋಡಿದ್ರಲ್ಲ ಸೈಡಲ್ಲೆಲ್ಲನೂ ಕೂಡ ಬ್ಲಾಕ್ ಅನ್ನೋದು ಇರುತ್ತೆ, ಸೊ ಅಲ್ಲೂ ಕೂಡ ನಾನು ಸೇಮ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದ್ಸರಿ ಬ್ರಷಿಂದ ನೀಟಾಗಿ ವೈಪ್ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ರಷ್ ಎಲ್ಲ ಮಾಡಿದಾದ್ಮೇಲೆ ಕ್ಲಾತಿಂದ ವೈಪ್ ಮಾಡ್ಕೊಂಡಿದ್ದೀನಿ ವೆಟ್ ಕ್ಲಾತಿಂದ. ಕೆಳಗಡೆ ನೋಡೋದಲ್ವಾ, ಸೊ ನಾವು ಆಗಲೇ ಸಾಫ್ಟಾಗಿರುವಂತಹ ಎಲ್ಲ ಬ್ಯಾಕ್ ಸೈಡ್ ಕ್ಲೀನ್ ಮಾಡಿದ್ರು ಕೂಡ ಫ್ರಂಟ್ ಸೈಡಲ್ಲಿ ನಾವು ಲಿಕ್ವಿಡ್ನ ಸ್ಪ್ರೇ ಮಾಡಿದಾಗ ಅಲ್ಲಿರುವಂತಹ ಡಾರ್ಕ್ ಬ್ಲ್ಯಾಕ್ನೆಸ್ ಅದನ್ನು ಕೆಳಗಡೆ ಹೋಗಿರುತ್ತೆ. ಅದನ್ನು ಕೂಡ ನೀಟಾಗಿ ವೈಪ್ ಮಾಡಿಕೊಂಡು ಸ್ಟೌವ್ನ ಒಂದು ಡ್ರೈ ಕ್ಲಾತಿಂದ ನೀಟಾಗಿ ಎಲ್ಲ ಕಡೆ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಗ್ಯಾಸ್ ಆನ್ ಆ್ಯಂಡ್ ಆಫ್ ನಾಬ್ ಏನಿರುತ್ತೆ ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಕ್ಚುಲಾಗಿ ಈ ನಾಬ್ಸ್ನ ನೀವು ಈ ರೀತಿ ಗ್ಲೌಸ್ನ ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ, ಅದರ್ವೈಸ್ ಸಾರಿ ಓಪನ್ ಮಾಡ್ಕೊಳ್ಳಿ, ಅದರ್ವೈಸ್ ನಿಮಗೆ ಆ ಪರ್ಟಿಕ್ಯುಲರ್ ಶಾರ್ಪ್ ಎಡ್ಜಸ್ ಏನಾದರೂ ಗ್ಲೌಸ್ಗೆ ತಾಕ್ತಂದರೆ ಗ್ಲೌಸ್ ಅನ್ನೋದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ಸೇಮ್ ಗ್ಲೌಸಿಂದಲೇ ನಾನು ಎಲ್ಲ ಕಡೆ ಒಂದ್ಸತಿ ರಬ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲ, ಒಂದು ಸಾಫ್ಟಾಗಿರುವಂಥ ಬ್ರಷ್ನ ತೊಗೊಂಡು ಈ ರೀತಿ ಸಾಫ್ಟಾಗಿರುವಂಥ ಎಡ್ಜಸ್ಸಲ್ಲಿರ್ಬೋದು, ಈ ರೀತಿ ಆನ್ ಆ್ಯಂಡ್ ಆಫ್ ನಾಬ್ ಹತ್ರ ಎಲ್ಲ ಸೈಡ್ಸಲ್ಲೆಲ್ಲ ನೀಟಾಗಿ ಒಂದ್ಸತಿ ಅದೇ ಬ್ರಷಿಂದ ನೀಟಾಗಿ ಬ್ರಷ್ ಮಾಡಿದ್ದೀನಿ. ಬ್ರಷ್ ಮಾಡಿದಾದಮೇಲೆ ಕ್ಲಾತ್ನ ತೊಗೊಂಡು ವೈಪ್ ಮಾಡ್ಕೊಂಡಿದ್ದೀನಿ ಸೇಮ್ ಡ್ರೈ ಆ್ಯಂಡ್ ವೆಟ್ ಎರಡು ಕ್ಲಾತ್ಸ್ನಿಂದ. ಈಗ ಈ ನಾಬ್ಸ್ ಏನಿರುತ್ತೆ ಈ ಸೈಡಲ್ಲೂ ಕೂಡ ಡಸ್ಟ್ ಅನ್ನೋದು ಕಲೆಕ್ಟ್ ಆಗುತ್ತೆ. ಸೇಮ್ ಲಿಕ್ವಿಡ್ನ ನಾನು ಒಂದ್ಸರಿ ಸ್ಪ್ರೇ ಮಾಡಿಕೊಂಡು ಬ್ರಷ್ ಮಾಡಿಬಿಟ್ಟು ಆಮೇಲೆ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡರ್ಟಿಯಾಗಿದೆ ಅಂದರೆ ಸ್ವಲ್ಪ ಹೊತ್ತು ನೀವು ಸೋಕ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಕ್ಲೀನ್ ಆಗಿದೆ. ಈಗ ಇದನ್ನು ನಾನು ಸೇಮ್ ಎತ್ತ ಪ್ರಕಾರ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಿಕ್ಸ್ ಮಾಡಿದ ಆದಮೇಲೆ ಆಲ್ಮೋಸ್ಟ್ ಸ್ಟೌವ್ ಎಲ್ಲನೂ ಕ್ಲೀನ್ ಆಗಿದೆ ಅಲ್ಲ, ಸೊ ನಾನಿಲ್ಲಿ ಏನೇನು ಗ್ಯಾಜೆಟ್ಸ್ನ ಯೂಸ್ ಮಾಡಿದ್ದೆ ಅದನ್ನೆಲ್ಲ ಅದನ್ನು ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಿಂಕ್ ಹತ್ರ ಇಟ್ಬಿಟ್ಟು. ಅದಕ್ಕೂ ಮುಂಚೆ ಈ ಸ್ಪ್ರೇ ಪಾರ್ಟ್ಸ್ ಏನಿದೆ, ಈ ಪ್ಲೇಟ್ಸ್ ಇರ್ಬೋದು ಅಥವಾ ಇಲ್ಲಿ ಈ ಬರ್ನರ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಜಸ್ಟ್ ಕ್ಲಾತಿನ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ಅದನ್ನು ನೀಟಾಗಿ ಅದೇ ರೀತಿಯೇ ಡ್ರೈ ಆಗೋಕ್ಕೆ ಬಿಡಿ. ಈಗ ಲಂಚ್ ಟೈಮ್ ಆಗಿರೋದ್ರಿಂದ ನಾನು ಬೇಗ ಬೇಗನೇ ಎಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಡ್ರೈಯರ್ ಮ್ಯಾಟ್ ಮೇಲೆ ಇಟ್ಟರೆ ನೀಟಾಗಿ ಡ್ರೈ ಆಗಿಬಿಡುತ್ತೆ, ವಿಸಲ್ಸ್ ಇರ್ಬೋದು ಅಥವಾ ಯಾವುದೇ ಇಕ್ವಿಪ್ಮೆಂಟ್ಸ್ ಇರ್ಬೋದು. ಸ್ಟೌವ್ ನೋಡಿದ್ರಲ್ಲ ಎಷ್ಟು ಶೈನಿಯಾಗಿ ಹೊಳಿತಾ ಇದೆ ಅಂತ, ಪೂರ್ತಿಯಾಗಿ ಸ್ಟೌವ್ ಅನ್ನೋದು ಡೀಪ್ ಕ್ಲೀನ್ ಆಗಿದೆ. ನಾವು ಸ್ನಾನ ಮಾಡಿ ಬಂದಮೇಲೆ ಯಾವುದೇ ರೀತಿ ಎಫೆಕ್ಟ್ ಕೊಡುತ್ತೆ, ಅದೇ ರೀತಿಯೇ ಸ್ಟೌವ್ ಅನ್ನೋದು ಡೀಪ್ ಕ್ಲೀನ್ ಆದಮೇಲೆ ಫ್ರೆಶ್ ಆಗಿ ಅನಿಸುತ್ತೆ. ಎಲ್ಲ ಕಾರ್ನರು ಪ್ರತಿಯೊಂದು ಕಡೆಯೂ ಸ್ಟೌವ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೈಡ್ಸಲ್ಲಿರ್ಬೋದು, ಸ್ಟೌವ್ ಕೆಳಗಡೆ ಇರ್ಬೋದು, ಸ್ಟೌವ್ ಬ್ಯಾಕ್ ಸೈಡ್ ಇರ್ಬೋದು, ಸ್ಟೌವ್ ಹತ್ರ ಇರುವಂಥ ವಾಲ್ಸ್ನ ಎಲ್ಲದನ್ನ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಗಲೇ ನಾನು ಒಂದು ಬರ್ನರ್ನ ಕ್ಲೀನ್ ಮಾಡಿಲ್ಲ, ಒಂದು ಬರ್ನರ್ನ ಕ್ಲೀನ್ ಮಾಡಿದ್ದೆ. ಬಟ್ ಈಗ ನೋಡಿ ನಾನು ಫ್ಲೇಮ್ ಅನ್ನೋದು ಆನಲ್ಲಿ ಇಟ್ಟಿದ್ದೀನಿ, ಯಾವ ರೀತಿ ಕಾಣಿಸ್ತಿದೆ ಅಂತ. ಕ್ಲೀನ್ ಮಾಡಿರುವಂಥ ಬರ್ನರಲ್ಲಿ ಎಲ್ಲ ಕಡೆಯಿಂದ ಫ್ಲೇಮ್ ಬರ್ತಾ ಇದೆ, ಬಟ್ ವಿತೌಟ್ ಕ್ಲೀನಿಂಗ್ ಬರ್ನರ್ ಏನಿದೆ ಆ ಬರ್ನರಲ್ಲಿ ಅಲ್ಲಲ್ಲಿ ಗ್ಯಾಪ್ಸ್ ಇದೆ. ಹೋಲ್ಸ್ ಅನ್ನೋದು ಬ್ಲಾಕ್ ಆಗಿರೋದ್ರಿಂದ ಆ ರೀತಿ ಆಗ್ತಾ ಇರುತ್ತೆ. ಮಂತ್ಲಿ ಒನ್ಸ್ ನಾವು ಬರ್ನರ್ನ ಕ್ಲೀನ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಈಗ ಈ ಎಲ್ಲ ಗ್ಯಾಜೆಟ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ, ಐ ಮೀನ್ ಟೂಲ್ಸ್ನ. ಈ ಬ್ರಷ್ ಇರ್ಬೋದು ಅಥವಾ ಟೂತ್ ಬ್ರಷ್ ಇರ್ಬೋದು, ಸ್ಕ್ರಬ್ಬರ್ಸ್ ನಾವೆಲ್ಲ ಏನೇನು ಯೂಸ್ ಮಾಡಿದ್ದೀವಿ ಅದನ್ನೆಲ್ಲ ಅದನ್ನು ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಬಿಡ್ತಾ ಇದ್ದೀನಿ. ಈಗ ಎಲ್ಲ ಕ್ಲಾತ್ಸ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದ ಹಾಗಿದೆ. ಹ್ಯಾಂಡ್ಸ್ನ ಕೂಡ ಡೆಟಾಲ್ ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ಹ್ಯಾಂಡ್ ವಾಶ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ಮೇಲೆ ಯಥಾ ಪ್ರಕಾರ ಆ ವಸ್ತುಗಳನ್ನ ಆ ಪ್ಲೇಸಲ್ಲಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹೇಳ್ದಂಗೆ ಡೀಟೇಲಾಗಿ ನಾನು ಸ್ಟೌವ್ನ ಡೀಪ್ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ, ಸೊ ಅದರಿಂದ ಎಲ್ಲ ವಸ್ತುಗಳನ್ನ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಲಿಕ್ವಿಡ್ನ ಯೂಸ್ ಮಾಡಿರೋದು ಕೆಮಿಕಲ್ ಬೇಸ್ ಆಗಿರೋದ್ರಿಂದ ಕೈಗಳು ಕೂಡ ತುಂಬ ರಫ್ ಆಗ್ತಾ ಇರುತ್ತೆ, ಸೊ ಸಾಫ್ಟಾಗಿರೋದಕ್ಕೋಸ್ಕರ ಇಮಿಡಿಯೇಟಾಗಿ ಹ್ಯಾಂಡ್ ವಾಶ್ ಎಲ್ಲ ಆದಮೇಲೆ ಒಂದು ನಾರ್ಮಲ್ ಆಗಿರುವಂಥ ಒಂದು ಮಾಯಿಶ್ಚರೈಸರ್ನ ತೊಗೊಂಡು ನೀಟಾಗಿ ಹ್ಯಾಂಡ್ಸ್ಗೆ ರಬ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಸಿಯಾಗಿ ವಿತಿನ್ ಮಿನಿಟ್ಸಲ್ಲಿ ಯಾವ ರೀತಿ ನಾವು ಸ್ಟೌವ್ನ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ಎಲ್ಲ ಕಡೆಯೂ ಕ್ಲೀನ್ ಮಾಡ್ಕೊಳ್ಬೋದು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅಂತ ಅನ್ಸಿದ್ರೆ ಇಲ್ಲೇ ಲೈಕ್ ಮಾಡಿ. ನಿಮ್ಗೆ ಯಾರ್ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ವಿಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.